ದಿವಂಗತ ಎಸ್ ನಿಜಲಿಂಗಪ್ಪನವರ ಪುಣ್ಯತಿಥಿ ಇವತ್ತು. ಇಡೀ ರಾಜ್ಯಾದ್ಯಂತ ಅವರನ್ನ ಕರ್ನಾಟಕದ ಜನರು ನೆನಪಿಡ್ತಾರೆ. ನಿಜಲಿಂಗಪ್ಪನವರು ಈ ದೇಶ ಕಂಡಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅವರು ಅಧಿಕಾರದಲ್ಲಿ ಇದ್ದುದ್ದಕ್ಕೂ ಕೂಡ ಕೆಲವು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ರಾಜಕೀಯ ಮಾಡಿದವರು. ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ರೆ ಅದಕ್ಕೆ ನಿಜಲಿಂಗಪ್ಪನವರು ಹಾಕೊಟ್ಟಂತ ಅಡಿಗಲ್ಲು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ರೆ ಅದಕ್ಕೆ ಅವರು ಕಾರಣ. ಸೊ ನಿಜಲಿಂಗಪ್ಪನನ್ನು ಇವತ್ತು ನೆನ್ಕೊಳ್ಳೋದು ಅಂತಂದ್ರೆ ಅವರು ನಮ್ಮೆಲ್ರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದು ಅವು ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ. ಈ ರಾಜ್ಯ ಏಕೀಕರಣ ಆಗಬೇಕಾದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನೆನ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅವರ ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರ ಆದರ್ಶಗಳು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿಯಾಗಲಿ ಅಂತೇಳಿ ನಾನು ಇದನ್ನ ಕೇಳದ್ ಬಿಟ್ಬಿಟ್ಟು ಅದನ್ನ ಕೇಳಿದ್ರೆ ಹೆಂಗಮ್ಮ ನನ್ನ ನಾಳೆ ಹೇಳ್ತೀನಿ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್. ಅವರು ಏನು ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ? ಈ ಸಲ ಪಾರ್ಟಿ ಲೀಡರ್. ನಾವು ಸುಮ್ಮನೆ ವಿವೇಕ ಕುಶಲೋಪರಿ ಮಾತಾಡೋದು ಮತ್ತೆ ಬಹಳ ದಿನ ಭೇಟಿಯಾಗಿರ್ಲಿಲ್ಲ, ಭೇಟಿಯಾಗಿ ಬಿಜೆಪಿ ಗವರ್ಮೆಂಟ್ ಇಸ್ ಎಗ್ನೆಸ್ಟ್ ದಿ ಮೈನಾರಿಟೀಸ್ ಟೋಟಲಿ. ದೇ ಆರ್ ಎಗ್ನೆಸ್ಟ್ ದಿ ಎನ್ ಡಿ ಎ ಗವರ್ಮೆಂಟ್ ಇಸ್ ನೌ. ಇಟ್ ಇಸ್ ನಾಟ್ ಎ ಬಿಜೆಪಿ ಗವರ್ಮೆಂಟ್, ಇಟ್ ಇಸ್ ಎನ್ ಡಿ ಎ ಗವರ್ಮೆಂಟ್. ಎನ್ ಡಿ ಎ ಗವರ್ಮೆಂಟ್ ಇಸ್ ಟೋಟಲಿ ಎಗ್ನೆಸ್ಟ್ ದಿ ಮೈನಾರಿಟೀಸ್ ಇನ್ ದಿಸ್ ಕಂಟ್ರಿ. ದೇ ಆರ್ ನಾಟ್ ಫಾರ್ ಸೆಕ್ಯುಲಾರಿಟಿ, ಸೆಕ್ಯುಲರಿಸಮ್. ದೇ ಆರ್ ನಾಟ್ ಫಾರ್ ಸೋಷಿಯಲ್ ಜಸ್ಟಿಸ್. ವಿ ಹ್ಯಾವ್ ಬೀನ್ ಟಿಲಿಂಗ್ ದಿ ಪೀಪಲ್ ಆಫ್ ದಿ ಕಂಟ್ರಿ ದಟ್ ದೇ ಆರ್ ಕಮ್ಯುನಲ್ ಪಾರ್ಟೀಸ್. ಕಮ್ಯುನಲ್ ಪಾರ್ಟೀಸ್ ದೇ ಆರ್ ಪ್ಯಾಸಿಸ್ ದಟ್ಸ್ ವೇ ದೇ ಆರ್ ಡೂಯಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.